ಸರ್ಕಾರಿ ಶಾಲೆಗಳು ಅಂತ ಅಂದ್ರೆ ಎಲ್ಲರೂ ಮೂಗ್ ಮುರಿಯೋದೇ ಜಾಸ್ತಿ. ಆದ್ರೆ ಇಲ್ಲೊಂದು ಸರ್ಕಾರಿ ಶಾಲೆ ಅಂತ ಅಂದ್ರೆ ಕೇವಲ ಮಕ್ಕಳಿಗೆ ಮಾತ್ರವಲ್ಲದೆ ಪೋಷಕರಿಗೂ ಕೂಡ ತುಂಬಾ ಖುಷಿ ಮತ್ತು ಒಂದು ನಂಬಿಕೆ ಕೂಡ ಇದೆ ಅಂತ ಹೇಳಬಹುದು. ಹೀಗಾಗಿ ಈ ಶಾಲೆಗೆ ಕಳಿಸುವಂತವರ ಸಂಖ್ಯೆ ಅಂದ್ರೆ ದಾಖಲಾತಿ ಸಂಖ್ಯೆ, ಈ ಶಾಲೆಯ ಮಕ್ಕಳ ಸಂಖ್ಯೆ ದಿನದಿಂದ ದಿನಕ್ಕೆ, ವರ್ಷದಿಂದ ವರ್ಷಕ್ಕೆ ಜಾಸ್ತಿ ಆಗ್ತಾನೆ ಹೋಗ್ತಾ ಇದೆ. ನಾವು ಹೇಳ್ತಾ ಇರೋದು ಹಾಸನದ ವಾಣಿ ವಿಲಾಸ ಹಿರಿಯ ಪ್ರಾಥಮಿಕ ಶಾಲೆಯ ಬಗ್ಗೆ. ಈ ಶಾಲೆಯಲ್ಲಿ ಉತ್ತಮ ಗುಣಮಟ್ಟದ ಆಹಾರ, ಸಮವಸ್ತ್ರ ಜೊತೆಗೆ ಶಿಕ್ಷಣವು ಕೂಡ ದೊರೆತಾ ಇದ್ದು ಸುತ್ತಮುತ್ತಲಿನ ಗ್ರಾಮಸ್ಥರು ಸಾಕಷ್ಟು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಬನ್ನಿ ಹಾಗಾದ್ರೆ ಎಲ್ಲಿದೆ ಈ ಶಾಲೆ, ಜೊತೆಗೆ ಏನೆಲ್ಲ ವಿಶೇಷತೆಗಳನ್ನು ಹೊಂದಿದೆ, ಈ ಶಾಲೆಯ ಮುಖ್ಯೋಪಾಧ್ಯಾಯರೇನು ಹೇಳ್ತಾರೆ ನೋಡೋಣ. ಕರ್ಕೊಂಡು ಸರಸ್ವತಿ ಮೇಡಮ್ ಅಲ್ಲಿ ಗುಣಪತಿ ಮೇಡಮ್.
ನನ್ನ ಹೆಸರು ಮೀನಾಕ್ಷಿ ಎಂ ಎಚ್ ಅಂತ. ನಾನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ವಾಣಿ ವಿಲಾಸ. ಇಲ್ಲಿ ಸುಮಾರು 14 ವರ್ಷ ತುಂಬಿದ್ದು 15ನೇ ವರ್ಷದಿಂದ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ನಮ್ಮ ಶಾಲೆಯಲ್ಲಿ ಜುಲೈ 2023 ಪ್ರಭಾರಿ ಶಿಕ್ಷಕರಾಗಿ ಕಾರ್ಯನಿರ್ವಹಿಸುತ್ತಿದ್ದು, ಎಲ್ಲಾ ಕಡೆ ನಮ್ಮ ನಗರ ಅಲ್ಲದೆ ಬೇರೆ ಕಡೆಯಿಂದಲೂ ಕೂಡ ಸುತ್ತಮುತ್ತ ಹಳ್ಳಿಯಿಂದಲೂ ಕೂಡ ನಮ್ಮ ಶಾಲೆಗೆ ಬರ್ತಾ ಇದ್ದಾರೆ. ಮಕ್ಕಳು ವ್ಯಾಸಂಗನ ಕಲಿಕೆ ಉತ್ತಮವಾಗಿದೆ ಎಂದು, ಜೊತೆಗೆ ನುರಿತ ಶಿಕ್ಷಕರಿದ್ದಾರೆ. ಹಾಗಾಗಿ ಒಟ್ಟಾರೆ 16 ಜನ ಶಿಕ್ಷಕರು ಇಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೀವಿ. ಅದರಲ್ಲಿ 2 GPT ಶಿಕ್ಷಕರು, ಪ್ರಾಥಮಿಕ ಶಾಲಾ ಶಿಕ್ಷಕರು 10 ಜನ ಇದ್ದೀವಿ. ಪದವೀಧರ ಇತರ ಪ್ರಾಥಮಿಕ ಶಿಕ್ಷಕರು 2 ಇದ್ದಾರೆ, ನಿಯೋಜಿತ ಶಿಕ್ಷಕರು ಕೂಡ 2 ಇದ್ದಾರೆ, ಆಮೇಲೆ ಅತಿಥಿ ಶಿಕ್ಷಕರು 2 ಇದ್ದಾರೆ. ಹಾಗಾಗಿ ಎಲ್ಲರೂ ಸೇರಿ ಶಾಲೆಯನ್ನ ಅತ್ಯುತ್ತಮವಾಗಿ ನಡೆಸ್ಕೊಂಡು ಹೋಗ್ಬೇಕು ಅಂತ ಹೇಳಿ ಕಾರ್ಯನಿರ್ವಹಿಸ್ತಾ ಇದ್ದೀವಿ. ಜೊತೆಗೆ ಮಕ್ಕಳ ಮನೆಯೂ ಕೂಡ ಇದೆ. ಮಕ್ಕಳ ಮನೆಯಲ್ಲೂ ಕೂಡ 2 ಶಿಕ್ಷಕರಿದ್ದಾರೆ, 1 ಆಯಾ ಇದ್ದಾರೆ. ಆ ಮಕ್ಕಳು ಕೂಡ ಒಟ್ಟು 45 ಮಕ್ಕಳು ಇದ್ದಾರೆ. ನಮ್ಮ ಶಾಲೆಯಲ್ಲಿ 223 ಗಂಡು ಮಕ್ಕಳು, 246 ಹೆಣ್ಣು ಮಕ್ಕಳು, ಒಟ್ಟು 449 ವಿದ್ಯಾರ್ಥಿಗಳಿದ್ದು ಎಲ್ಲರೂ ಕೂಡ ಉತ್ಸಾಹದಿಂದ ಕಲಿಕೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅದು ನಮ್ಮ ಹೆಮ್ಮೆ ಅನಿಸುತ್ತೆ. ಜೊತೆಗೆ ಇಲ್ಲಿ ಎಲ್ಲಾ ಕಡೆಯಲ್ಲೂ ಕೂಡ ಇಡೀ ರಾಜ್ಯದಲ್ಲೇ ಮಕ್ಕಳ ಸಂಖ್ಯೆ ಕಡಿಮೆ ಆದ್ರೂ ಕೂಡ ನಮ್ಮ ಶಾಲೆಯಲ್ಲಿ ಕಡಿಮೆ ಆಗಿಲ್ಲ. ತಾನ್ ಮುಂದು ಅಂತ ಬಂದು ಎಲ್ಲರೂ ಕೂಡ ನಮ್ಮ ಶಾಲೆಗೆ ದಾಖಲೆ ಮಾಡ್ತಾ ಇರೋದು ನಮ್ಗೆ ಅತ್ಯುತ್ತಮವಾದಂತ ಒಂದು ನಮ್ಮ ಅದೃಷ್ಟ ಅಂತ ಹೇಳಿ ನಾವಾದ್ರೂ ಭಾವಿಸ್ತಾ ಇದ್ದೀವಿ. ನನ್ನ ಹೆಸರು ವರ್ಷಿತಾ, ನಾನು 7ನೇ ತರಗತಿಯಲ್ಲಿ ಓದ್ತಿದ್ದೀನಿ. ನಾನು 1-5 ಪ್ರೈವೇಟ್ ಸ್ಕೂಲ್ ಅಲ್ಲಿ ಓದಿದ್ದೀನಿ. ನಾನು 6th ಇಲ್ಲಿಗೆ ಬಂದೆ. ನಾನು ಗೌರ್ಮೆಂಟ್ ಸ್ಕೂಲ್ನ ಚೆನ್ನಾಗಿರಲ್ಲ ಅಂತ ಅನ್ಕೊಂಡಿದ್ದೆ, ಬಟ್ ಇಲ್ಲಿ ನಾನು ಅನ್ಕೊಂಡಿದ್ಗಿಂತ ಜಾಸ್ತಿ ತುಂಬಾ ಚೆನ್ನಾಗಿದೆ. ಪ್ರೈವೇಟ್ ಸ್ಕೂಲ್ ಅಲ್ಲಿ ಓದೋದ್ಕಿಂತ ಇಲ್ಲೇ ತುಂಬಾ ಚೆನ್ನಾಗಿದೆ. ತುಂಬಾ ಫೆಸಿಲಿಟೀಸ್ ಇದೆ, ಪೌಷ್ಟಿಕಾಂಶ ಊಟ ಆಹಾರ ಕೊಡ್ತಾರೆ, ಮೊಟ್ಟೆ ಕೊಡ್ತಾರೆ ಶುಕ್ರವಾರ ಮತ್ತೆ ಮಂಗಳವಾರ, ಮತ್ತೆ ಮೊಟ್ಟೆ ತಿಂದಿಲ್ದವರಿಗೆ ಕಡಲೆ ಮಿಠಾಯಿ ಕೊಡ್ತಾರೆ. ನಮಗೆ ಎಜುಕೇಶನ್ ತುಂಬಾ ಚೆನ್ನಾಗಿದೆ, ಟೀಚರ್ಸ್ ಎಲ್ಲ ತುಂಬಾ ಒಳ್ಳೆಯವರು. ನಮ್ ಜೊತೆ ತುಂಬಾ ಚೆನ್ನಾಗಿ ಮಾತಾಡ್ಕೊಂಡು ನಮ್ಗೆ ಅರ್ಥ ಆಗ್ಲಿಲ್ಲ ಅಂದ್ರೆ ಎಷ್ಟು ಸಲ ಹೇಳ್ಬೇಕು ಅಷ್ಟು ಸಲ ಹೇಳ್ಕೊಡ್ತಾರೆ. ನಾವು ಎಕ್ಸಾಮ್ ಅಲ್ಲಿ ಪಾಸ್ ಆಗೋ ತರ ಅಷ್ಟು ಕ್ಲೀನ್ ಆಗಿ ಹೇಳ್ಕೊಡ್ತಾರೆ. ಪ್ರೈವೇಟ್ ಸ್ಕೂಲ್ ಅಲ್ಲಿ ಆದ್ರೆ ತುಂಬಾ ಹೊಡಿತಾರೆ, ಇಲ್ಲಿ ಅದೇನು ಇಲ್ಲ, ತಪ್ಪು ಮಾಡ್ದಂಗ ಮಾತ್ರ ಶಿಕ್ಷೆ ಕೊಡ್ತಾರೆ. ಅದಕ್ಕೆ ನನಗೆ ತುಂಬಾ ಗೌರ್ಮೆಂಟ್ ಶಾಲೆ ಇಷ್ಟ ಆಯ್ತು. ನೀವು ಸಹ ಗೌರ್ಮೆಂಟ್ ಶಾಲೆಯಲ್ಲೇ ಓದಿ ಮುಂದೆ ದೊಡ್ಡ ದೊಡ್ಡ ಕೆಲಸದಲ್ಲಿ ತಗೊಂಬೋದು. ಪ್ರೈವೇಟ್ ಸ್ಕೂಲ್ ಅಲ್ಲಿ ಹೋದ್ರೆ ಬೇಗ ಕೆಲಸ ಜಾಬ್ ಸಿಗಲ್ಲ. ಗೌರ್ಮೆಂಟ್ ಸ್ಕೂಲ್ ಅಲ್ಲೇ ಓದಿ ನಾನು ಅಷ್ಟೇ ಕೇಳ್ಕೊಳ್ಳೋದು. ಥ್ಯಾಂಕ್ ಯು. ನನ್ನ ಹೆಸರು ಕುಸುಮ ಅಂತ. ನಾನು ಇಲ್ಲಿ 7th ಸ್ಟ್ಯಾಂಡರ್ಡ್ ಓದ್ತಿದ್ದೀನಿ. ನಾನು ವಾಣಿ ವಿಲಾಸ ಸ್ಕೂಲ್ ಅಲ್ಲಿ ಓದ್ತಿದ್ದೀನಿ. ನಾನು 1-6 ಪ್ರೈವೇಟ್ ಸ್ಕೂಲ್ ಅಲ್ಲಿ ಓದಿದ್ದು, ಬಟ್ ಅಲ್ಲಿ ಸಿಗೋ ಫೆಸಿಲಿಟೀಸ್ ಗಿಂತ ಇಲ್ಲಿ ಇನ್ನೊಂದು ಫೆಸಿಲಿಟೀಸ್ ಇದೆ. ಅಲ್ಲಿ ಫೀಸ್ ಕೊಟ್ಟು ಸ್ವಲ್ಪ ತಗೊಂಡೆ, ಇಲ್ಲಿ ಫೀಸ್ ಕೊಡ್ದಲ್ಲ ಫುಲ್ ತಗೋಬಹುದು. ಆಮೇಲೆ ಇಲ್ಲಿ ಎಕ್ಸ್ಪೀರಿಯನ್ಸ್ ಟೀಚರ್ಸ್ ಇದ್ದಾರೆ, ಕಂಪ್ಯೂಟರ್ ಕ್ಲಾಸಸ್ ಇರುತ್ತೆ, ಮ್ಯೂಸಿಕ್ ಕ್ಲಾಸಸ್ ಇರುತ್ತೆ, ಮ್ಯೂಸಿಕ್ ಟೀಚರ್ಸ್ ಇದ್ದಾರೆ, ಸ್ಯಾಟರ್ಡೆ ಡ್ರಾಯಿಂಗ್, ಯೋಗ ಎಲ್ಲ ಮಾಡಿಸ್ತಾರೆ. ಆಮೇಲೆ ಎಕ್ಸ್ಪೀರಿಯನ್ಸ್ ಟೀಚರ್ಸ್ ಇಂದ ನಾವು ಇಂಗ್ಲಿಷ್ ಅಲ್ಲೂ ಕಲಿಬಹುದು, ಕನ್ನಡದಲ್ಲೂ ಕಲಿಬಹುದು. ನಾವು ಓದ್ತಿರೋದು ಇಂಗ್ಲಿಷ್ ಮೀಡಿಯಂ ಅಲ್ಲಿ, ಅವರು ಇಂಗ್ಲಿಷ್ ಅಲ್ಲೂ ಪಾಠ ಮಾಡ್ತಾರೆ, ಕನ್ನಡದಲ್ಲೂ ಪಾಠ ಮಾಡ್ತಾರೆ. ಆಗ ನಾವು ಆರಾಮಾಗಿ ಅರ್ಥ ಮಾಡ್ಕೊಂಡು ಎಕ್ಸಾಮ್ಸ್ನೆಲ್ಲ ನೀಟಾಗಿ ಮಾಡ್ಬೋದು. ಅದರಿಂದ ನಾವು ಬೇಗ ಪಾಸ್ ಆಗ್ಬೋದು, ಆಮೇಲೆ ಒಳ್ಳೊಳ್ಳೆ ಕೆಲಸ ಮಾಡ್ಬೋದು. ಇಲ್ಲಿ ಪ್ರೈವೇಟ್ ಸ್ಕೂಲ್ ಅಲ್ಲಿ ಓದೋದಕ್ಕಿಂತ ಇಲ್ಲಿ ಓದಿದ್ರೆ ಜಾಸ್ತಿ ಕೆಲಸ, ಎಲ್ಲ ಫೆಸಿಲಿಟೀಸ್ ಇರುತ್ತೆ. ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇದ್ರಿ, ನೀವುಗಳು ಸರ್ಕಾರಿ ಶಾಲೆಗಳಲ್ಲಿ ಓದಿದ್ರ? ನಾನು ಸರ್ಕಾರಿ ಶಾಲೆಯಲ್ಲಿ ಓದ್ತಿದ್ದೀನಿ, ಇಲ್ಲಿ ಚೆನ್ನಾಗಿದೆ. ನೀವು ಸರ್ಕಾರಿ ಶಾಲೆಯಲ್ಲಿ ಓದಿ. ನಾವು ಪ್ರೈವೇಟ್ ಸ್ಕೂಲ್ ಅಲ್ಲಿ ಓದ್ಬೇಕಾದ್ರೆ ಹೊಡಿತಾರೆ ಅಂತ ಭಯ ಇತ್ತು. ಇಲ್ಲಿ ಟೀಚರ್ಸ್ ನಮ್ ತರಾನೆ ಮಕ್ಕಳಾಗಿ ಇಟ್ಕೊಂಡು ಪಾಠ ಮಾಡಿ ನಮಗೆ ಹೊಡಿಯಲ್ಲ, ಸಖತ್ ಪ್ರೀತಿ ಮಾಡ್ತಾರೆ, ಆಮೇಲೆ ಒಳ್ಳೇದನ್ನ ಹೇಳ್ಕೊಡ್ತಾರೆ. ನಮಗೆ ಏನು ಭಯ ಇಲ್ಲ, ಇಲ್ಲಿ ಆರಾಮಾಗಿ ಓದ್ಬೋದು. ಮತ್ತೆ ಟೀಚರ್ಸ್ ಕೂಡ ಮಕ್ಳು ತರ ನಮ್ ಜೊತೆನೆ ಇರ್ತೀವಿ, ನಮ್ ಜೊತೆನೆ ಆಟ ಆಡ್ಕೊಂಡು ಎಲ್ಲ ನೀಟಾಗಿ ಹೇಳ್ಕೊಡ್ಕೊಂಡು ನಮಗೂ ಚೆನ್ನಾಗಿ ಇದ್ ಮಾಡ್ತಾರೆ.